ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 359. ಇದಕ್ಕೆ ವ್ಯತಿರಿಕ್ತವಾಗಿ ನಾವೀಗಾಗಲೇ ಕಂಡುಕೊಂಡಂತೆ ಸತ್ಯಸಭೆಯು ಸತ್ಯವನ್ನು ಕೇಳಿದವರನ್ನು ಮಾತ್ರವಲ್ಲ ತಮ್ಮನ್ನು ಪ್ರೀತಿಸಿ ತಮ್ಮನ್ನು ಅಲ್ಲಿಗೆ ತಂದಾತನಿಗೆ ತಮ್ಮದೆಲ್ಲವನ್ನು ಪೂರ್ಣವಾಗಿ ಸಮರ್ಪಿಸಿದವರನ್ನು ಹೊಂದಿರುತ್ತದೆ. ಅವರುಗಳು ಕರ್ತನನ್ನು ತಿಳಿದುಕೊಳ್ಳಲು ಆತನನ್ನು ಹಿಂಬಾಲಿಸಿದವರು ಮತ್ತು ತಮ್ಮ ಶಕ್ತಾನುಸಾರವಾಗಿ ಆತನಿಗೆ ವಿಧೇಯರಾಗಿರುವವರು ಆಗಿದ್ದು ಹಾಗೆ ಹಿಂಬಾಲಿಸುವಾಗ ಅವರು ತಮ್ಮ ಜೀವವನ್ನು ಪ್ರಿಯವೆಂದೆನಿಸುವವರಲ್ಲ. ನಾಮಾಂಕಿತ ಸಭೆಯು ಈ ಲೋಕದ ಬೆಳಕಾಗಲಾರದು, ಆದರೆ ಅವರು ಕತ್ತಲಿಗೆ ಬದಲಾಗಿ ಬೆಳಕನ್ನು ಆರಿಸಿಕೊಂಡ ಗುಂಪಿನವರಾಗಿದ್ದರೂ ಆ ಬೆಳಕು ನಿಜವಾದ ಕ್ರೈಸ್ತರ ಮೂಲಕ ಸ್ವಲ್ಪವಾಗಿ ಮಾತ್ರವೇ ಅನ್ಯಜನರ ರಾಜ್ಯದವರೊಂದಿಗೆ ಮತ್ತು ವಿವಿಧ ವಿಜ್ಞಾನಗಳೊಂದಿಗೆ ಪ್ರಕಾಶಿಸುವಂತೆ ಬಯಸುವವರಾಗಿದ್ದಾರೆ. ಸತ್ಯ ಸಭೆಯ ಪ್ರತಿಯೊಬ್ಬ ಸದಸ್ಯರು ಎಲ್ಲಿದ್ದರೂ ಪ್ರಕಾಶಿಸುವ ಮತ್ತು ಉರಿಯುವ ಬೆಳಕಾಗಿದ್ದಾರೆ. ಈ ಎರಡೂ ವರ್ಗದವರೊಡನೆ ವ್ಯತ್ಯಾಸವು ಹೆಚ್ಚಾದಷ್ಟು ಸತ್ಯದ ಸಭೆಗೆ ಅದು ಉತ್ತಮವಾಗಿದೆ. ನಿಜವಾಗಿಯೂ ದೀಪ ಹೊರುವ ನಿಷ್ಠಾವಂತರ ದೀಪಗಳು ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಶೋಭಿಸುತ್ತವೆ. ಹೆಸರಿಗೆ ಮಾತ್ರ ವ್ಯವಸ್ಥಿತ ಸಮುದಾಯವಾಗಿರುವವರ ದೀಪಗಳು ಭೀಕರವಾದ ಅಂಧಕಾರ ಮತ್ತು ಅಂಧವಿಶ್ವಾಸಗಳಲ್ಲಿ ಹುದುಗಿಸಲ್ಪಟ್ಟಿದ್ದು ಹಿಂಸೆಗೊಳಗಾಗುವ ಪ್ರಮಾಣದಲ್ಲಿ ಸತ್ಯಸಭೆಯು ಮತ್ತಷ್ಟು ಬೆಳಕಾಗುತ್ತದೆ. ನಿಜವಾಗಿಯೂ ಈ ನಾಮಾಂಕಿತ ಸಭೆಗಳಿಂದ ಎಲ್ಲ ಉಪದ್ರವಗಳೂ ಉಂಟಾಗುತ್ತವೆ. ದೇವರು ಚುಕ್ಕಾಣಿ ಹಿಡಿದಿದ್ದಾನೆ ಮತ್ತು ನೂತನ ಸೃಷ್ಟಿಗಳ ಎಲ್ಲ ಸಂಗತಿಗಳನ್ನು ಅವರ ಕರೆಯಲ್ಲಿ ಮಾತ್ರವಲ್ಲ ಪರಲೋಕಕ್ಕೆ ಅವರು ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವಾಗ ಅವರನ್ನು ಹೊಳಪಿಸುವುದಕ್ಕಾಗಿ ಉಂಟಾಗುವ ಅವರ ಎಲ್ಲ ಕಷ್ಟ ಸಂಕಟಗಳಲ್ಲಿ ಪರೀಕ್ಷೆಗಳಲ್ಲಿ ಮತ್ತು ಉಪದ್ರವಗಳಲ್ಲಿ ನಿರ್ದೇಶಿಸುವವನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ಒಮ್ಮೆ ಗ್ರಹಿಸುವಾಗ ದೇವರ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಮಾನವ ಸಂಸ್ಥೆಗಳು ಮಾಡುವ ಕಾರ್ಯಗಳನ್ನು ನಾವು ಮೆಚ್ಚುವುದು ಕಡಿಮೆಗೊಳಿಸುತ್ತದೆ. ಇವುಗಳನ್ನು ದೇವರು ಎಂದೂ ಸಂಘಟಿಸಲಿಲ್ಲ ಮತ್ತು ಸಂಘಟಿಸುವ ಅಧಿಕಾರ ನೀಡಲಿಲ್ಲ. ಆದರೆ ದೇವರ ಸಲಹೆಯೊಂದಿಗಿನ ಸಾಮರಸ್ಯದಲ್ಲಿ ಇವುಗಳು ವಿಷಯ ಲಂಪಟರು, ಐಹಿಕತೆಯುಳ್ಳವರು, ಪವಿತ್ರಾತ್ಮಕ್ಕೆ ವಿರುದ್ಧವಾದವರು ಎಂದು ನಾವು ತಿಳಿಯುತ್ತೇವೆ. ಇದರಲ್ಲಿ ನಾವು ಸತ್ಯಸಭೆಯವರು ಕೆಲಮಟ್ಟಿಗೆ ಈ ಹೆಸರು ಮಾತ್ರದ ವ್ಯವಸ್ಥಿತ ಸಮುದಾಯದೊಂದಿಗೆ ನಿಕಟ ಅನ್ಯೂನ್ಯತೆ ಹೊಂದಿಲ್ಲವೆಂದು ಹೇಳುತ್ತಿಲ್ಲ. ಆದರೆ ಇದರಲ್ಲಿಯೂ ಸಹ ಅವರ ಭಿನ್ನವಾದ ಉತ್ಸಾಹವನ್ನು ಹೊಂದಿದವರಾಗಿ ತಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆಂದು ಹೇಳುತ್ತೇವೆ. ದೇವರ ಈ ಆತ್ಮೀಕ ಮಕ್ಕಳನ್ನು ಆತನ ಕೃಪೆಯ ವಾಕ್ಯಗಳಿಂದ ಪಡಕೊಂಡು ಮತ್ತು ಅವರನ್ನು ಕೆಲಮಟ್ಟಿಗೆ ಪ್ರೇಮದಿಂದ ಪಾಲಿಸಿ ಪೋಷಿಸಿ ಮತ್ತು ಹಣಜಿಯಂತಿರುವ ಈ ಮಾನವ ಪಂಥೀಯ ಪದ್ಧತಿಗಳಿಂದ ಮುಂದೆ ತರುವುದು ಹೇಗೆಂದರೆ, ಒಂದು ಜಾತಿಯ ಕ್ರಿಮಿಯ ಮರಿಗಳನ್ನು ಶತ್ರುವಿನ ಬೆನ್ನಿಗೆ ಚುಚ್ಚಿ ಒಳನುಗ್ಗಿಸಿ ಅವುಗಳನ್ನು ಅಲ್ಲಿಯೇ ಬೆಚ್ಚಗಿದ್ದು ಪೋಷಿಸಲ್ಪಟ್ಟು ವೃದ್ಧಿ ಹೊಂದಿ ಜನನ ತಾಳಿ ಬಿಡುಗಡೆ ಹೊಂದುವ ಸಮಯದ ವರವಿಗೆ ಇರುತ್ತದೆ ಎಂದು ಉತ್ತಮವಾಗಿ ವಿವರಿಸಲಾಗಿದೆ. ಆದರೆ ಅದನ್ನು ತಾತ್ಕಾಲಿಕವಾಗಿ ಹೊತ್ತುಕೊಂಡ ಕ್ರಿಮಿಯು ಮರಣ ಹೊಂದುತ್ತದೆ. ಅದರಂತೆ ದೇವರಿಂದ ಕರೆಯಲ್ಪಟ್ಟ ನೂತನ ಸೃಷ್ಟಿಗಳು ಹೆಚ್ಚು ಕಡಿಮೆ ಬ್ಯಾಬಿಲೋನಿನ ಸಂಸ್ಥೆಯೊಂದಿಗೆ ನಿಕಟವಾಗಿದ್ದಾರೆ. ಆದರೆ ದೇವರ ಮೇಲ್ವಿಚಾರಣೆಯಲ್ಲಿ ಅವರು ಬ್ಯಾಬಿಲೋನಿನ ಚಿತ್ತಕ್ಕೆ ವಿರುದ್ಧವಾಗಿ ಮುಂದಕ್ಕೆ ತರಲ್ಪಟ್ಟವರಾಗಿದ್ದಾರೆ. ಈವರೆಗೆ ಬಿಡುಗಡೆಯ ಅಂಶವು ಮುಟ್ಟಿಯದೆ ಮತ್ತು ನೂತನ ಸೃಷ್ಟಿಯನ್ನು ಪಡೆದಾತನು ಅವರನ್ನು ತನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು, ಪ್ರಕಟಣೆ 18:4 ಎಂದು ಕರೆಯುತ್ತಾನೆ. ಹೆಸರಿಗೆ ಮಾತ್ರದ ಸಭೆಯ ಪದ್ಧತಿಗಳಿಂದ ನೂತನ ಸೃಷ್ಟಿಗಳೇ ನಿರಂತರವಾದ ಪ್ರಲೋಭೆಗಳಿವೆ. ತಪ್ಪಾದ ಸಿದ್ಧಾಂತಗಳ ಮೂಲಕ ಮಾತ್ರವಲ್ಲ, ಸಾಂಪ್ರದಾಯಿಕವಾದ ಧರ್ಮ ಶ್ರದ್ಧೆ ಮತ್ತು ಕಪಟಾಚರಣೆ ಇವುಗಳಿಂದ ಅವರು ತುಟಿಗಳ ಮೂಲಕ ಮಾತ್ರ ದೇವರ ಬಳಿಗೆ ಬರುತ್ತಾರೆ. ಆದರೆ ಹೃದಯವು ಆತನಿಂದ ದೂರವಿರುತ್ತದೆ ಮತ್ತು ಆಲೋಚನೆಗಳು, ಮನೋಭಾವನೆಗಳು, ಮಾತುಗಳು ಮತ್ತು ಕಾರ್ಯಗಳೆಲ್ಲವೂ ಸತ್ಯದ ಆತ್ಮನಿಂದ ಮತ್ತು ಅದು ಬೋಧಿಸುವ ಸಮರ್ಪಣೆಗೆ ಅವುಗಳೊಂದಿಗೆ ಸಾಮರಸ್ಯ ಹೊಂದಿರುವುದಿಲ್ಲ. ಹೆಸರಿಗೆ ಮಾತ್ರದ ಸಭೆಯವರು ಕರ್ತನ ಹೆಸರಿನೊಂದಿಗೆ ಆತನಿಗೆ ಮಾಡುವ ದೀನ ಸೇವೆಯೊಂದಿಗೆ ಈ ಲೋಕದ ಸ್ಫೂರ್ತಿ, ಧ್ಯೇಯ ಮತ್ತು ಹಂಬಲಗಳನ್ನು ಒಟ್ಟಿಗೂಡಿಸದೆ ಹೋಗಿರುತ್ತದೆ.
ಈ ಲೋಕದಿಂದ ನೂತನ ಸೃಷ್ಟಿಯವರಿಗೆ ಉಂಟಾಗುವ ಶೋಧನೆಗಳು ತುಲನಾತ್ಮಕವಾಗಿ ಶಕ್ತಿಹೀನವಾಗಿರುತ್ತದೆ. ನೆಮ್ಮದಿ, ಮನುಷ್ಯರ ಗೌರವ, ವೇತನ, ತ್ಯಾಗದಿಂದ ವಿಮುಕ್ತಿ, ಈ ಲೋಕವು ನೀಡುವ ಉತ್ತಮ ಸಂಗತಿಗಳನ್ನು ಸಂಪಾದಿಸುವ ಖಚಿತತೆ, ಇವುಗಳು ನೂತನ ಸೃಷ್ಟಿಗಳಿಗೆ ಬ್ಯಾಬಿಲೋನ್ ಹಿಡಿಯುವ ನಿರಂತರವಾಗಿ ಮೋಸಗೊಳಿಸುವಂಥವುಗಳು ಮತ್ತು ಆಮಿಷಗಳು, ಪಾಶ ಮತ್ತು ಬೋನುಗಳು ವಿರೋಧಿಯ ಬೇರೆ ಯಾವುದೇ ಪಾಶವಾಗಲಿ ಇಷ್ಟೊಂದು ಮೋಹಕವಾಗಿ ಕೃತಿಮಯವಾಗಿ ಮತ್ತು ಶಕ್ತಿದಾಯಕವಾಗಿರುವುದಿಲ್ಲ ಎಂಬುವಂಥದ್ದೇ.